ಆತ್ಮೀಯ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವೀಣಾ ಆರ್ ಕಾರಂತ್. ನಾನು ತೀರ್ಥಹಳ್ಳಿಯಿಂದ. ನನ್ನ ಯೂಟ್ಯೂಬ್ ಚಾನಲ್ ಮೈ ಗುಣಗಾನ. ಸಬ್ಸ್ಕ್ರೈಬರ್ ಆದರೆ ಕತೆ, ಕವನ, ಹಾಡು, ಹಾಸ್ಯ ಎಲ್ಲವನ್ನು ಹೇಳ್ತೀನಿ, ಕೇಳಬಹುದು ಅಂತ ಹೇಳಿದ್ದೆ. ಅದೇ ಥರನೇ ನೀವೆಲ್ಲ ಸಬ್ಸ್ಕ್ರೈಬರ್ ಆಗಿದ್ದೀರಿ. ಸಬ್ಸ್ಕ್ರೈಬರ್ ಆದ್ರಿಗೆಲ್ಲ ತುಂಬ ತುಂಬ ಥ್ಯಾಂಕ್ಸ್. ಇನ್ಯಾರು ಸಬ್ಸ್ಕ್ರೈಬರ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬರ್ ಆಗಿ ಮತ್ತು ನಾ ಹೇಳೋ ಕತೆ, ಕವನ, ಹಾಡು, ಹಾಸ್ಯ ಎಲ್ಲವನ್ನು ಕೇಳಿ ಯಾವಾಗಲೂ ಸಂತೋಷವಾಗಿರಿ. ನಿಮಗೆ ನಾನು ಕತೆ ಕವನ ಹಾಕಿದ ತಕ್ಷಣವೇ ನೋಟಿಫಿಕೇಶನ್ ಬರುತ್ತೆ, ನೋಡಲಿಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ಸಬ್ಸ್ಕ್ರೈಬರ್ ಆಗಿ ಎಲ್ಲರೂ ಹಾಗೆಯೇ ನಾ ಹೇಳೋ ಕತೆನೆಲ್ಲ ಕೇಳಿ. ನಾನು ನಿಮಗೆ ಒಂದು ಕಥೆಯನ್ನು ಹೇಳ್ತಾ ಇದ್ದೆ, ಅವಳು ಸುಂದರಿ ಅಂತ ಕಥೆಯನ್ನು ಹೇಳ್ತಾ ಇದ್ದೆ. ಎರಡು ಭಾಗ ಕಥೆಯನ್ನು ಹೇಳಿದ್ದೀನಿ. ಅದರ ಜೊತೆಗೆ ಇನ್ನೊಂದು ಅಜ್ಜಿ ಮೊಮ್ಮಗಳು ಕಥೆಯನ್ನು ಹೇಳಿದ್ದೆ. ಏನಪ್ಪ ಇದು ಎರಡು ಕತೆ ಬೇರೆ ಬೇರೆ ಅಲ್ವಾ ಅಂತ ಯೋಚನೆ ಮಾಡಿಬಿಡಿ. ಏಕೆಂದರೆ ಅದೆರಡು ಒಂದೇ ಕತೆ, ಅದು ಮುಂದೆ ಒಂದೇ ಕತೆ ಆಗ್ತಾ ಹೋಗುತ್ತೆ. ಆಮೇಲೆ ಮತ್ತೆ ಅಜ್ಜಿ ಕತೆ ಹೇಳಿದ್ಲು ಅಂತ ಹೇಳಿದ್ದೆ. ನಾನು ಕತೆ ಹೇಳ್ತಾ ಇದ್ರು ಒಬ್ಬರು ಅಜ್ಜಿ, ಮರ ಎಲ್ಲ ತೋರಿಸಿದ್ದೆ ನಾನು, ಆ ಮರದಲ್ಲಿ ದೆವ್ವ ಇದೆ ಅಂತ ಅಜ್ಜಿ ಹೇಳಿದ್ರು ನನ್ನ ಹತ್ರ. ನಂಗೆ ಆಶ್ಚರ್ಯ ಆಯಿತು. ಅರೆ ಆ ಮರದಲ್ಲಿ ಹೇಗೆ ದೆವ್ವ ಬಂತು, ಮೊಮ್ಮಗ ಯಾಕೆ ದೆವ್ವ ಆದ ಅಂತ ಅಜ್ಜಿ ಅಂತ ಕೇಳಿದೆ. ಅಜ್ಜಿ ನಂಗೆ ಕತೆ ಹೇಳಿ, ಅದು ಏನಾಯಿತು ಅಂತ ಕತೆ ಹೇಳಿ ಬಿಡಿಸಿ ಅಂತ ಹೇಳಿದಾಗ ಅವರು ಕತೆಯನ್ನು ಹೇಳ್ತಾ ಇದ್ರು. ಆಮೇಲೆ ಕತೆ ಹೇಳೋಷ್ಟೊತ್ತಿಗೆ ಮುಂದೆ ಏನಾಯಿತು, ಏನು ಹೇಳಿದರು ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ ಅಂತ ಹೇಳಿದ್ದೆ. ಅಲ್ಲಿವರೆಗೆ ನಿಲ್ಲಿಸಿದ್ದೆ. ನಿಮಗೂ ಕೂಡ ಈಗ ಈ ಕುತೂಹಲ ಇದೆ, ಏನಾಯಿತು, ಏನು ಹೇಳಿರ್ಬೋದು ಅಜ್ಜಿ ಅಂತ. ಅದನ್ನೀಗ ನಾನಿಲ್ಲಿ ಹೇಳ್ತಾ ಹೋಗ್ತೀನಿ. ಇಲ್ಲಿ ನಾನು ಅಂದರೆ ವೀಣಾ ಆರ್ಕರ್ ಅಂತಲ್ಲ, ನಾನು ಅಂದರೆ ಕ್ಯಾರೆಕ್ಟರಾಗಿ ಕಥೆಯನ್ನು ಹೇಳ್ತಾ ಹೋಗ್ತೀನಿ. ನೀವು ಅದನ್ನು ಕೇಳಿ. ಅಷ್ಟೊತ್ತಿಗೆ ನಾನು ಅಜ್ಜಿ ಹತ್ರ ಕೇಳಿದ ಕೂಡಲೇ ಅಜ್ಜಿ ಅಂತ ಮಾಡಿದರು, ಕತೆ ಎಲ್ಲ ಹೇಳೋಷ್ಟಿಗೆ ಜೋರಾಗಿ ಅಳ್ಳಕ್ಷ ಮಾಡ್ಕೊಂಡ್ರು. ಆದರೆ ಇವ್ರು ಯಾಕೆ ಅಳ್ತಾರೆ ಅಂತ ಕತೆ ಹೇಳೋಕ್ಕೆ ಅಂತೇಳಿ ಅಜ್ಜಿ ಹತ್ರ ನಾನು ಕೇಳಿದೆ. ಯಾಕೆ ಹೇಳಿ, ಒಂಚೂರು ಬಿಡಿಸಿ ಹೇಳಿ, ಏನಾಯಿತು, ದೆವ್ವ ಯಾಕಾದ ನಿಮ್ಮ ಮೊಮ್ಮಗ ಅಂಥೇಳಿ ಹೇಳಿ ಅನ್ನೋ ಅಷ್ಟೊತ್ತಿಗೆ ಅವರು ಅತ್ತು ಸುಸ್ತಾಯಿತು. ಅಷ್ಟೊತ್ತಿಗಾಗಲೇ ಸ್ವಲ್ಪ ತಲೆ ತಿರುಗ್ದಂಗೆ ಆಗಿಬಿಡ್ತು ಅಜ್ಜಿಗೆ. ಅಯ್ಯೋ ದೇವರು, ಅಷ್ಟೊತ್ತಿಗೆ ನನಗೆ ಏನು ಮಾಡೋದು ಅಂತಲೇ ಗೊತ್ತಾಗಲಿಲ್ಲ. ಇವರು ಯಾಕಾದರೂ ಕೇಳಿದ್ನೋ, ನಾನು ಸುಮ್ಮನೆ ಇರ್ಬೋದಿತ್ತು ಅಂತ ಅನ್ನಿಸ್ತು. ಆದರೆ ಕುತೂಹಲ ಒಂಥರ, ಮುಂದೆ ಏನಾಯಿತು ಕತೆ, ಯಾಕೆ ಇಲ್ಲಿ, ಏನೇನು ನಡೀತಾ ಇದೆ ಅಂತ ನನಗೂ ಆಶ್ಚರ್ಯ ಆಯಿತು. ಹಾಗಾಗಿ ನಾನು ಕೇಳಿದೆ. ಯಾಕೆಂದರೆ ಈ ಬಿಟ್ಟರೆ ಪರಿಹಾರ ಸಿಗೋದಿಲ್ಲ ಯಾವುದಕ್ಕೆ ಆಗಲಿ ಅಲ್ವಾ. ಅದಕ್ಕೋಸ್ಕರ ನನಗೆ ಅದು ಕತೆ ಏನಾಯಿತು ಅನ್ನೋದು, ನನಗೆ ಅದು ವಿಷಯಕ್ಕೆ ಒಂದು ಪರಿಹಾರ ಬೇಕಾಗಿತ್ತು. ಅದಕ್ಕೋಸ್ಕರ ಒಂಚೂರು ಹೇಳಿ ಅಜ್ಜಿ ಅಂತ ನಾನು ಕೇಳಿದೆ. ಅದಕ್ಕೆ ಅವರಿದ್ದರು ಕತೆ ಹೇಳಬೇಕು ಅನ್ನೋಷ್ಟಿಗೆ ಅವರಿಗೆ ಆಗಲೇ ಮನಸ್ಸು ತುಂಬ ಬೇಜಾರಾಗಿತ್ತು. ಮತ್ತೆ ಇನ್ನೊಂದ್ಸರಿ ಕತೆಯನ್ನು ಹೇಳೋಷ್ಟೊತ್ತಿಗೆ ಅವರಿಗೆ ನನಗೂ ಅಷ್ಟು ಇದಾಗುತ್ತೆ ಅಂತ ಗೊತ್ತಾಗಲಿಲ್ಲ. ಸರಿ ಹೇಳ್ತಾನೆ ಹೇಳಬೇಕು ಅನ್ನೋಷ್ಟೊತ್ತಿಗೆ ಅಲ್ಲೇ ತಲೆ ತಿರುಗ್ದಂಗೆ ಅದಕ್ಕೆ ಅಲ್ಲೇ ಬಿದ್ದುಬಿಟ್ರು. ಅಷ್ಟೊತ್ತಿಗೆ ಆ ಕಡೆ ಒಬ್ಬರು ನೋಡ್ತಾ ಇದ್ದರು, ಮಹಿಳೆ. ಅವರಿದ್ದರು ಪಕ್ಕದ ಮನೆಯವರು. ನಾನು ಹೋಗಿ ಹಿಡಿದು ಎತ್ತದೆ, ಮತ್ತು ಅಷ್ಟೊತ್ತಿಗೆ ಅವರು ಪಾಪ ಬಂದು ಓಡಿ ಬಂದು ಎಲ್ಲರೂ ಹಿಡಿದು ಎತ್ತಿ ಅವರಿಗೆ ಆಮೇಲೆ ಅಲ್ಲೇ ಕೂರಿಸಿದ್ವಿ. ಕೂರಿಸಿದ ತಕ್ಷಣವೇ ಎಂತಾಯಿತು, ಏನಾಯಿತು ಅಂತ ಕೇಳಿದೆ ನಾನು. ಅದಕ್ಕೆ ಅವರಿದ್ದರು ಏನಿಲ್ಲ, ಏನೂ ಆಗಲಿಲ್ಲ, ನನಗೆ ಅದು ಮತ್ತೆ ನೆನಪಾಯಿತು ಇನ್ನೊಂದ್ಸರಿ, ಅದಕ್ಕೋಸ್ಕರನೇ ನನಗೆ ಈ ಥರ ಸುಸ್ತಾಯಿತು ಅಷ್ಟೇ ಅಂತ ಹೇಳಿದರು. ಆವಾಗಲೂ ನನಗೂ ಪರಿಸ್ಥಿತಿ ಅರ್ಥ ಆಯಿತು. ಯಾಕೆಂದರೆ ಹೋಗುತ್ತದ್ದು ವಿಷಯ, ಯಾಕೆಂದರೆ ಅವ್ರಿಗೆ ಇನ್ನೊಂದ್ಸರಿ ನೆನಪು ಮಾಡಿಕೊಂಡ್ರು, ಅದಕ್ಕೋಸ್ಕರನೇ ಅವರಿಗೆ ಎಲ್ಲ ಸುಸ್ತು ಮತ್ತು ಒಂಥರ ಬೇಜಾರಾಗಿ ಅವರಿಗೆ ತಡ್ಕೊಳೋಕ್ಕಾಗದೆ ಅಲ್ಲೇ ಕುಸ್ತು ಕುಳಿತರು ಅಂತ. ಅದಕ್ಕೆ ಅವರಿದ್ದರು ಹೇಳಿದರು, ಇಲ್ಲ ನಾನು ಹೇಳ್ತೀನಿ ಕಥೆಯನ್ನು, ಅವರು ಬೇಡ, ಅವ್ವ ನೀ ಹೋಗು ಪಕ್ಕದ ಮನೆಗೆ, ಅವರಿಗೆಲ್ಲರೂ ವಯಸ್ಸಾಗಿದೆಯಲ್ಲ, ಎಲ್ಲರೂ ಅವ್ವ ಅಂತ ಕರೆಯೋದಂತೆ, ಅವ್ವ ನೀವು ಒಳಗೆ ಹೋಗು, ನಾನು ಇವರಿಗೆ ಕಥೆಯನ್ನೆಲ್ಲ ಹೇಳ್ತೀನಿ, ನೀನು ಹೋಗಿ ಕೂತ್ಕೋ ಅಂತ ಅವಳು ಹೇಳಿದ್ಲು. ಅಷ್ಟೊತ್ತಿಗೆ ನನಗೆ ಅನ್ನಿಸ್ತು, ನಿಮಗೆಲ್ಲ ಗೊತ್ತಿದೆಯಾ ಕತೆ ಅಂತ ಕೇಳಿದೆ. ಅವಳಿಗೆ ಸುಮಾರು ಒಂದು 30-35 ವರ್ಷ ಇರ್ಬೋದು ಅಷ್ಟೇ. ಅಜ್ಜಿ ಸುಮಾರು ವರ್ಷ ಆಗಿದೆ. ಅಜ್ಜಿಗಾದರೆ ನೋಡಿದರೆ ಕತೆಯೆಲ್ಲ ಗೊತ್ತಿರುತ್ತೆ. ಇವ್ರಿಗೆ ಹೇಗೆ ಗೊತ್ತು ಅಂತ ನಾನು ಕೇಳಿದೆ, ನಿಮ್ಗೆ ಗೊತ್ತಾ ಕತೆಯೆಲ್ಲ ಅಂತ. ಅದಕ್ಕೆ ಹೌದು, ಈ ಅಜ್ಜಿನೇ ಇನ್ನೊಂದ್ಸಲ ನನಗೆ ಹೇಳಿದರು, ಅವ್ವ ನನಗೆ ಒಳಗೆ ಹೋಗಿ ಕೂರಿಸು, ನಾನು ಕೂರಿಸ್ತೀನಿ, ಆ ಕತೆ ಏನಾಯಿತು ಅಂತ ಇವರಿಗೆ ನಾನು ಹೇಳ್ತೀನಿ, ನೀನು ತಲೆ ಬಿಸಿಯೆಲ್ಲ ಮಾಡ್ಕೊಂಬೇಡ, ಇನ್ನು ಒಳಗೆ ಹೋಗಿ ಸ್ವಲ್ಪ ಹೊತ್ತು ಮಲ್ಕೊ ಅಂತ ಹೇಳಿ ಇವರೇನು ಮಾಡಿದರು, ಆ ಅಜ್ಜಿನ ಒಳಗಡೆ ಕರ್ಕೊಂಡು ಹೋದರು. ಕರ್ಕೊಂಡು ಹೋಗಿ ಮಲಗಿಸಿ ಬಂದು ಅಲ್ಲೇ ನಿಂತ್ಕೊಂಡೆ. ಅಷ್ಟೊತ್ತಾಗ ನಾನು ಎಂತ ಮಾಡೋಕ್ಕಾಗತ್ತೆ, ಸುಮ್ಮನೆ ಸ್ವಲ್ಪ ಹೊತ್ತು ಕೈ ಹಿಡ್ಕೊಂಡೆ ಅವ್ರದ್ದು. ಅವರು ಒಳಗಡೆ ಹೋದ ತಕ್ಷಣವೇ ಅಲ್ಲೇ ನಿಂತ್ಕೊಂಡೆ. ನಿಂತ್ಕೊಂಡ ತಕ್ಷಣವೇ ಅವರು ಕಥೆಯನ್ನು, ಅಜ್ಜಿ ಮಲಗಿಸಿ ಬಂದು ಕಥೆಯನ್ನು ಹೇಳಲಿಕ್ಕೆ ಶುರು ಮಾಡಿದರು.
ಆ ಕತೆ ನಿಮಗೂ ಕೇಳಬೇಕು ಅನ್ಸತ್ತಾ? ನಾಳೆ ಕೇಳಿ, ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಒಂದು ಕ್ಯಾರೆಕ್ಟರಾಗಿ ಆ ಕಥೆಯನ್ನು ಹೇಳ್ತೀನಿ. ಏನು ಹೇಳಿದರು, ಏನಾಯಿತು, ಅವಳು ಸುಂದರಿ ಯಾರು, ಅಜ್ಜಿ ಮೊಮ್ಮಗಳು ಯಾರು, ಮತ್ತು ಈ ಕತೆ ಹೇಳಿದವಳು ಯಾರು, ಇದಕ್ಕೆಲ್ಲ ಪರಿಹಾರ ನಿಮಗೆ ಮುಂದಿನ ಭಾಗದಲ್ಲಿ ಸಿಗತ್ತೆ. ಅಲ್ಲಿವರೆಗೂ ಕಾಯ್ತಾ ಇರಿ, ನೋಡ್ತಾ ಇರಿ, ಸಬ್ಸ್ಕ್ರೈಬರ್ ಆಗಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.